ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಕರ್ನಾಟಕ ರಾಜ್ಯದ ಪ್ರತಿ ಕುಟುಂಬದ ಯಜಮಾನಿಗಳಿಗೆ ಪ್ರತಿ ತಿಂಗಳು 2000 ರೂಪಾಯಿಗಳನ್ನ ಪಡೆಯುವಂತ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಕರ್ನಾಟಕದ ರಾಜ್ಯದ ಪ್ರತಿ ಮನೆಗೆ ಅಂದ್ರೆ ವಿದ್ಯುತ್ ಅನ್ನ ಗೃಹ ಜ್ಯೋತಿ ಯೋಜನೆ ಬಗ್ಗೆ, ಅಂದ್ರೆ 200 ವಿದ್ಯುತ್ ಅನ್ನ ಉಚಿತವಾಗಿ ನೀಡುವಂತ ಯೋಜನೆ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸರ್ಕಾರದ ಕಡೆಯಿಂದ ಈ ಎರಡು ಯೋಜನೆಗಳು ಅನುಮೋದನೆ ಸಿಕ್ಕಿದೆನಾ ಇಲ್ಲ, ಹಾಗಾದರೆ ಸಿಕ್ಕಿದ್ರೆ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ, ಅರ್ಹತೆಗಳು ಏನೇನು ಅಂತ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಮಗೊಂದು ರಿಕ್ವೆಸ್ಟ್, ತಾವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಹಾಗೆ ಅಲ್ಲೊಂದು ಬೆಲ್ ಬಟನ್ ಓಪನ್ ಆಗುತ್ತೆ, ಅದ್ರ ಮೇಲೂ ಕೂಡ ಕ್ಲಿಕ್ ಮಾಡಿ ಅಲ್ಲಿ ಮೊದಲಿಗೆ ಆಲ್ ಅಂತ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನೋಡ್ತಿರೋರು ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಕರ್ನಾಟಕ ರಾಜ್ಯದಲ್ಲಿ 5 ಹೊಸ ಯೋಜನೆಗಳನ್ನ ಜಾರಿಗೆ ತಂದಿದ್ದು. 5 ಯೋಜನೆಗಳಲ್ಲಿ ಮೇನ್ ಆಗಿ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವ್ದು ಕವರ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಜ್ಯೋತಿ ಯೋಜನೆ ಅಂತ. ಸೊ ಗೃಹಲಕ್ಷ್ಮಿ ಯೋಜನೆ ಮೂಲಕ ಕುಟುಂಬದ ಪ್ರತಿ ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ 2000 ರೂಪಾಯಿಯನ್ನ ನೀವು ಇದರ ಒಂದು ಯೋಜನೆಯಲ್ಲಿ ಪಡೆಯಬಹುದಾಗಿದೆ. ಅದೇ ರೀತಿಯಾಗಿ ಗೃಹ ಜ್ಯೋತಿ ಯೋಜನೆ ಅಂದ್ರೆ ಪ್ರತಿ ಮನೆಗೂ, ಕರ್ನಾಟಕ ರಾಜ್ಯದ ಪ್ರತಿ ಮನೆಗೂ ವಿದ್ಯುತ್ ಅನ್ನ ಕೊಡ್ತಾರೆ. ಅದು 200 ಯೂನಿಟ್ ವಿದ್ಯುತ್ ಅನ್ನ ಫ್ರೀಯಾಗಿ ನೀವು ಬಿಲ್ ಕಟ್ಟದೇನೆ ನೀವು ಪಡೆಯಬಹುದು. ಹಾಗಾದ್ರೆ ಸರ್ಕಾರದ ಕಡೆಯಿಂದ ಇದಕ್ಕೆ ಅನುಮೋದನೆ ಸಿಕ್ಕಿದೆನಾ ಇಲ್ಲಂತ ನೋಡೋದಾದ್ರೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಕರ್ನಾಟಕದ ನಾನು ಸರ್ಕಾರದ 2 ಒಂದು ನೋಟಿಫಿಕೇಶನ್ ಅನ್ನ ಓಪನ್ ಮಾಡ್ಕೊಂಡಿದ್ದೇನೆ. ಕರ್ನಾಟಕ ರಾಜ್ಯದ ಏನು ಕುಟುಂಬ ಏನಿರುತ್ತೆ, ಆ ಕುಟುಂಬದ ಯಜಮಾನಿ ಮಹಿಳೆಯರಿಗೆ ಪ್ರತಿ ತಿಂಗಳು 2000 ರೂಪಾಯಿಗಳನ್ನ ನೀಡುವಂತ ಈ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತರಲು ಸರ್ಕಾರ ಉದ್ದೇಶಿಸಿದ್ದು. ಅದರಂತೆ ಮೊನ್ನೆ ಒಂದು ಮೀಟಿಂಗ್ ಅಲ್ಲಿ ಈ ಆರ್ಡರ್ ಕಾಪಿಯನ್ನು ಒಂದು ಓಡಿಸಿದ್ದಾರೆ ಅಂತ ಹೇಳಬಹುದು. ಇದರಲ್ಲಿ ಈ ಒಂದು ಯೋಜನೆ ಜಾರಿಗೆ ತರಲು ಅನುಮೋದನೆ ಸಿಕ್ಕಿದೆ ಅಂತ ಹೇಳಬಹುದು ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ತಾತ್ವಿಕ ಅನುಮೋದನೆ ನೀಡಲಾಗಿದೆ. ಸೊ ಇದು ಅಪ್ರೂವಲ್ ಆಗಿದೆ, ಅಂದ್ರೆ ತಾತ್ವಿಕವಾಗಿ ಅಪ್ರೂವಲ್ ಆಗಿದೆ. ಈ ಯೋಜನೆಯ ವಿವರ ರೂಪವೇಶ ಹಾಗೂ ಮಾರ್ಗಸೂಚಿಯನ್ನ ಪ್ರತ್ಯೇಕವಾಗಿ ಓಡಿಸ್ತೀವಿ ಅಂತ ಕೂಡ ಅವರು ಹೇಳುತ್ತಿದ್ದಾರೆ. ಈ ಒಂದು ಆದೇಶ ಮೊನ್ನೆ ಸಚಿವ ಸಂಪುಟ ತೀರ್ಮಾನದಂತೆ ಹೊರಡಿಸಲಾಗಿದೆ. 25/5/2023 ಒಂದು ಸಚಿವ ಸಂಪುಟ ನಡೆದಿತ್ತು, ಅದರಲ್ಲಿ ತಾತ್ವಿಕ ಅನುಮೋದನೆಯನ್ನ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಇದರ ಗೈಡ್ಲೈನ್ಸ್, ಮಾರ್ಗಸೂಚನೆಗಳು, ಅರ್ಹತೆಗಳು ಏನೇನು, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಹೇಗೆ ಹಣವನ್ನ ನೀಡ್ತೇವೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಒಂದು ಮಾರ್ಗಸೂಚನೆ ಬಿಡುಗಡೆ ಅಥವಾ ಬಿಡುಗಡೆ ಮಾಡ್ತಾರೆ. ಅವಾಗ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ, ಇನ್ನು ಹೆಚ್ಚೆಚ್ಚು ಮಾಹಿತಿನ ಅವಾಗ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಸರ್ಕಾರದ ಕಡೆಯಿಂದ ತಾತ್ವಿಕ ಅನುಮೋದನೆ ಈ ಒಂದು ಯೋಜನೆಗೆ ನೀಡಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಗೃಹ ಜ್ಯೋತಿ ಯೋಜನೆ ಕೂಡ, ಅಂದ್ರೆ ಪ್ರತಿ ಮನೆಗೆ ಪ್ರತಿ ತಿಂಗಳಿಗೆ 200 ಯೂನಿಟ್ಗಳ ವಿದ್ಯುತ್ ವಿತರಣೆ ಮಾಡುವಂತದ್ದ ಯೋಜನೆ ಇದಾಗಿದ್ದು, ಇದಕ್ಕೂ ಕೂಡ ಒಂದು ತಾತ್ವಿಕವಾಗಿ ಅನುಮೋದನೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ಈ ಯೋಜನೆ ಬಗ್ಗೆ ಕೂಡ ಅವ್ರು ಹೇಳಿದ್ದಾರೆ, ಇದಕ್ಕೆ ಏನೇನು ಷರತ್ತುಗಳು ಇರ್ತವೆ, ಇದಕ್ಕೆ ಏನೇನು ಮಾರ್ಗಸೂಚಿಗಳು ಇರ್ತವೆ, ಅವು ನಾವು ಮತ್ತೆ ನಿಮಗೆ ಮಾರ್ಗಸೂಚಿಯನ್ನ ಹೊರಡಿಸ್ತೇವೆ, ಅಲ್ಲಿ ತನಕ ಇದು ತಾತ್ವಿಕವಾಗಿ ಅನುಮೋದನೆ ಕೊಟ್ಟಿದ್ದೇವೆ ಎಂಬುದು ಕೂಡ ಲೆಟರಲ್ಲಿ ನೀವು ಕಾಣಬಹುದು. ಮುಂದಿನಗಳಲ್ಲಿ ಈ 2 ಯೋಜನೆಗಳ ಬಗ್ಗೆ ಯಾವ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ಯೋಜನೆಗಳು ಅನುಮೋದನೆ ಸಿಕ್ಕಿದೆ ಫ್ರೆಂಡ್ಸ್. ಸೊ ಈ ರೀತಿ ಒಂದು ಅಪ್ಡೇಟ್ ನಿಮಗೆ ತಿಳಿಸ್ಕೊಡೋಣ ಈ ಒಂದು ವಿಡಿಯೋ ಮಾಡಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.